ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. Congratulations, Mrs. Satya. Ma'am, would you like to give up the winner speech and motivate the people who look up to you? ಕನ್ನಡದಲ್ಲಿ ಮಾತಾಡ್ಲಾ? ಖಂಡಿತವಾಗ್ಲೂ ಮಾತಾಡಿ. ಇವತ್ತಿನ ಕಾಲದಲ್ಲಿ ಹೆಣ್ಮಕ್ಳು ಯಾವ ಕ್ಷೇತ್ರದಲ್ಲಿ ಬೇಕಾದ್ರೂ ಸಾಧನೆ ಮಾಡ್ಬೋದು. ಅದಕ್ಕೆ ನೀವೇ ಎಕ್ಸಾಂಪಲ್. ಸಾಧನೆ ಸ್ಫೂರ್ತಿ ಆಗಬೇಕು. ಭಾಷೆ ಒಂದು ಮಾಧ್ಯಮ ಅಷ್ಟೇ. ಮಾತಾಡಿ. ಥ್ಯಾಂಕ್ ಯು ಮೇಡಮ್. ಮೈಕ್ ಟೆಸ್ಟಿಂಗ್ 1 2 3. ನೀವು ಮಾತಾಡಿ ಪರವಾಗಿಲ್ಲ. ಎಲ್ಲರಿಗೂ ನಮಸ್ತೆ. ನನಗೆ ಏನು ಮಾತಾಡಬೇಕು, ಹೇಗೆ ಮಾತಾಡಬೇಕು ಅಂತೆಲ್ಲ ಗೊತ್ತಿಲ್ಲ. ಇಷ್ಟು ದೊಡ್ಡ ಅವಾರ್ಡ್ ಕೊಟ್ಟು ಮಾತಾಡಿ ಅಂತ ಹೇಳ್ತಾ ಇದ್ದೀರಾ? ನನಗೆ ಸ್ವಲ್ಪ ಕಷ್ಟನೇ. ಆದರೂ ನನ್ನ ಮನಸ್ಸಿಗೆ ಏನು ತೋಚುತ್ತೋ ಅದನ್ನೇ ಹೇಳ್ತೀನಿ. ತಪ್ಪಿದ್ರೆ ಕ್ಷಮಿಸ್ಬಿಡಿ. ಅವಕಾಶ ಅನ್ನೋದು ಆಕಾಶಕ್ಕಿಂತ ದೊಡ್ಡದು. ನಮ್ಮಲ್ಲಿ ಎಷ್ಟೋ ಜನರ ಹತ್ರ ಸಖತ್ತಾಗಿರೋ ಐಡಿಯಾಗಳಿದೆ. ನಾವಿಲ್ಲಿ ಕೊಟ್ಟು ಪ್ರಾಜೆಕ್ಟ್ಗಿಂತ ಚೆನ್ನಾಗಿರೋ ಐಡಿಯಾಗಳು ಇರಬಹುದು. ಆದರೆ ಅದಕ್ಕೆಲ್ಲ ಬೆಲೆ ಬರಬೇಕು, ಗೌರವ ಸಿಗಬೇಕು ಅಂದರೆ ಪ್ರತಿಯೊಬ್ಬರಿಗೂ ಅಂತ ಅವಕಾಶ ಸಿಗಬೇಕು. ಬುಲ್ಶಿಟ್. ಅವಕಾಶ ಅಂತೆ ಅವಕಾಶ. ಅದಕ್ಕೆ ಅವಳು ಧನ್ಯವಾದ ಹೇಳ್ತಿದ್ದಾಳೆ. ಈ ಗಣೇಶ ಹಬ್ಬದಲ್ಲಿ ಮೈಕ್ ಕೊಟ್ಟು ಮಾತಾಡು ಅಂತ ಹೇಳ್ತಾರಲ್ಲ, ಆ ರೇಂಜಲ್ಲಿ ಮಾತಾಡ್ತಿದ್ದಾಳೆ. ಅವಕಾಶವೇ ಸಿಗದ ಪ್ರತಿಭೆ ಬೇಲಿ ಹೂವಿನ ತರ. ಸೌಂದರ್ಯ ಇದ್ರೂ ದೇವರ ಪೂಜೆಗೆ ಸಲ್ಲೋದೇ ಇಲ್ಲ. ಆದರೆ ನನಗೆ ಮತ್ತೆ ನನ್ನ ಗಂಡನಿಗೆ ಅಂಥ ಅವಕಾಶ ಸಿಕ್ಕಿದೆ. ಹಾಗಾಗಿ ಅಂಥ ಅವಕಾಶಕ್ಕೆ ಮೊದಲನೇ ಧನ್ಯವಾದಗಳು. ಮೇಡಮ್ ಹೇಳಿದ್ರು ಹೆಣ್ಮಗಳಾಗಿ ಇದು ನನ್ನ ಸಾಧನೆ ಅಂತ. ಇಲ್ಲ, ಇದರಲ್ಲಿ ನನ್ನ ಗಂಡನ ಪಾತ್ರ ತುಂಬಾ ಇದೆ. ಅವರಿಂದಾಗೆ ಇವತ್ತು ನಾನು. ಎಲ್ಲರೂ ಹೇಳ್ತಾರೆ ಪ್ರತಿ ಯಶಸ್ವಿ ಪುರುಷನ ಹಿಂದೆ ಒಬ್ಳು ಮಹಿಳೆ ಇರ್ತಾಳೆ ಅಂತ. ನನ್ನ ವಿಚಾರದಲ್ಲಿ ಅದು ಉಲ್ಟ. ನಾನು ಇವತ್ತು ನಿಮ್ಮ ಮುಂದೆ ನಿಂತಿದ್ದೀನಿ ಅಂದರೆ ಅದಕ್ಕೆ ಕಾರಣ ನನ್ನ ಗಂಡ. ಅವ್ರು ಹುರಿದುಂಬಿಸ್ದೆ ಹೋಗಿದ್ದಿದ್ರೆ ಇವತ್ತು ನಾನು ಬರೀ ಸತ್ಯ ಆಗಿ ಉಳ್ದಿರ್ತಿದ್ದೆ. ಈ ರೀತಿ ಅವಾರ್ಡ್ ಹಿಡ್ಕೊಂಡು ಸಾಧಕಿ ಸತ್ಯ ಅಂತ ಅನ್ನಿಸ್ಕೊಳ್ತಾ ಇರಲಿಲ್ಲ. ಹೆಣ್ಣಾಗಿ ಹುಟ್ಟಿದ್ರು ಗಂಡು ಮಕ್ಳ ರೀತಿಲಿ ಬೆಳೆದವಳು ನಾನು. ಮೊದಲಿಂದಲೂ ಹೆಣ್ಮಕ್ಳು ಮುಂದೆ ಬರಬೇಕು ಅಂತ ಕನಸು ಕಂಡವಳು ನಾನು. ಹಾಗೇನೆ ಬದುಕ್ತವಳು. ಆ ನನ್ನ ಕನಸಿಗೆ ನನ್ನ ಗಂಡ ಮಾತ್ರ ಅಲ್ಲ, ನನ್ನ ಕುಟುಂಬನೂ ಸಪೋರ್ಟ್ ಮಾಡ್ತು. ಅಂಥ ಕುಟುಂಬ ಸಿಕ್ಕಿರೋದು ನನ್ನ ಅದೃಷ್ಟ. ಇದು ಸ್ಪ್ಯಾನರ್ ಹಿಡಿದು ಎಷ್ಟೋ ಗಾಡಿಗಳನ್ನ ರಿಪೇರಿ ಮಾಡಿದ ಕೈ. ಆದರೆ ಅಡುಗೆ ಮನೆ ಅಂದರೆ ದೂರ ಓಡ್ತಾ ಇದ್ದೆ. ಮದುವೆ ಆದಮೇಲೆ ಹೆಣ್ಮಕ್ಳಿಗೆ ಅಡುಗೆ ಮನೆ ಕಾಲಿಡೋದು ಅನಿವಾರ್ಯ.
ಅಲ್ಲಿಂದನೇ ರೀ ಇಂಥದ್ದೊಂದು ಪ್ರಾಜೆಕ್ಟ್ ಐಡಿಯಾ ಬಂದಿದ್ದು. ಆ ಐಡಿಯಾಗೆ ಇವತ್ತೊಂದು ಅವಾರ್ಡ್ ಬರುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ ರೀ. ಈ ಜನ ಹೆಣ್ಮಕ್ಳು ಅಂದ್ರೆ ಸಾಕು, ಯಾವ ರೀತಿ ಚಪ್ಪಾಳೆ ತಡ್ತಿದ್ದಾರೆ. ಅಲ್ಲಿಗು ಏನು ಯಾವತ್ತಾದ್ರೂ ಈ ರೀತಿ ಎಂಕೆಸ್ಟ್ ಮಾಡ್ಕೊಂಡ್ಬಿಡು. ಸ್ವಲ್ಪ ಸುಮ್ಮನೆ ಇರ್ತೀಯ ನೀನು, ನಿನ್ನ ಕಾಮೆಂಟ್ರಿ ಕೇಳೋದಕ್ಕೆ ಆಗ್ತಿಲ್ಲ ನನ್ನ ಕೈಲಿ. ಯಾರು ನಗಬೇಡಿ, ಈ ಐಡಿಯಾ ಹೆಂಗ್ ಬಂತು ಅಂತ ಹೇಳ್ತೀನಿ. ನಾವು ಮನೇಲಿ ಪೂರಿ ಮಾಡುವಾಗ ಬಜ್ಜಿ ಮಾಡುವಾಗ ಎಣ್ಣೆ ಬಿಸಿ ಮಾಡ್ತೀವಿ, ಆದ್ರೆ ಎಣ್ಣೆನ ಒಂದು ಪಾಯಿಂಟ್ ಆದ್ಮೇಲೆ ಆಫ್ ಮಾಡಿಬಿಡ್ತೀವಿ. ಯಾಕೆ ಅಂದ್ರೆ ಪೂರಿ ಬೇಯೋಷ್ಟು ಎಣ್ಣೆ ಆಗ್ಲೇ ಬಾಣ್ಲಿ ಕಾದಿರತ್ತೆ. ಗ್ಯಾಸ್ ಅನ್ನ ಆಫ್ ಮಾಡೋದ್ರಿಂದ ಗ್ಯಾಸ್ ಅನ್ನ ಉಳಿತಾಯ ಆಗತ್ತೆ. ಇದು ನಮ್ಮ ಭಾರತೀಯ ಮಹಿಳೆಯ ಇಂಧನ ಉಳಿತಾಯದ ಸಿಂಪಲ್ ಟೆಕ್ನಿಕ್. ಆದ್ರೆ ನನಗಿದ್ ಗೊತ್ತಾಗಿದ್ದು ನಮ್ಮ ಮತ್ತೆ ನನಗೆ ಅಡುಗೆ ಮನೆ ಜವಾಬ್ದಾರಿ ಕೊಟ್ಟಾಗ. ಏನು ಗೊತ್ತಿಲ್ದಿದ್ ನನಗೆ ಅಡುಗೆ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ರಿಂದ. ಏನಪ್ಪ ಮಾಡೋದು? ಹಲೋ ಹಲೋ, ಆಗ್ಲಿಂದ ಫೋನ್ ಮಾಡ್ತಾ ಇದೀನಿ, ಯಾಕೆ ರಿಸೀವ್ ಮಾಡ್ತಾ ಇಲ್ಲ? ಆಗ್ಲೇ ನಿಮ್ ಫೋನ್ ಬಂದಾಗ ಕೆಲಸ ಮಾಡ್ತಿದ್ವಿ ಸರ್. ನನಗೆ ಎಷ್ಟು ಗಾಬರಿ ಆಗಿತ್ತು ಅಂತ ಗೊತ್ತಾ ನಿಮಗೆ? ಇದೆಲ್ಲ ಗಾಬರಿ ಆಗೋ ವಿಷಯನ ಸರ್, ಬಿಟ್ಟಾಕಿ ನಿಮ್ ಕೆಲಸ ಮುಗೀತು. ಮುಗಿತ? ಯಾರು ಅನುಮಾನ ಬಂದಿಲ್ಲ ತಾನೆ? ಆ ಹುಡುಗನ್ಗೆ ಆ ಹುಡುಗಿ ತಂಟೆಗೆ ಹೋಗ್ಬಾರ್ದು ಅಂತ ಹೆದರ್ಸ್ ಬಿಟ್ಟಿದ್ರೆ ತಾನೆ? ಅದಕ್ಕೆ ಅಂತಾನೆ ಹೋಗಿದ್ವಿ ಸರ್, ಆದ್ರೆ ಮಿಸ್ ಆಗಿ ನಿಮ್ ಮಗಳು ಹುಡುಗನ ಜೊತೆನೆ ಇದ್ಲು. ನೀವು ಹೆದರ್ಸೋದನ್ನ ನನ್ ಮಗಳು ನೋಡ್ಬಿಟ್ಲ? ಹೌದು ಸರ್, ನಿನ್ ಮಗಳು ಅವ್ ಜೊತೆಲಿ ಇರ್ಬೇಕಾದ್ರೆ ಕೆಲಸ ಮಾಡ್ಬೇಕಾಯ್ತು. ಅವಳು ಆ ಹುಡುಗನ್ಗೆ ಬೆಂಡೆತ್ತದ್ ನೋಡಿ ಮೂರ್ಛೆ ಹೋಗ್ಬಿಟ್ಲು. ಅವಳಿಗೇನು ಆಗಿಲ್ಲ ತಾನೆ? ಅವಳು ಅಲ್ಲೇ ಇದ್ದು ನೋಡ್ಕೊಂಡು ನೀವು ವಾಪಸ್ ಬರುತ್ತಾನೆ? ನಮ್ಗೆ ಹೆಂಗ್ ಗೊತ್ತಿತ್ತು ಸರ್ ಅವನ ಜೊತೆನೆ ಇರ್ತಾಳೆ ಅಂತ? ನಾವು ಒಂದ್ಸಲ ಕೆಲಸ ಮಾಡಕ್ ಹೋದ್ರೆ ವಾಪಸ್ ಬರೋ ಮಾತೇ ಇಲ್ಲ. ಅಷ್ಟೆಲ್ಲ ಹುಡುಗ ಬೇರೆ ನಕರ ಮಾಡ್ತಾ ಇದ್ದ, ಸರಿಯಾಗಿ ಬಾರ್ಸಿದೀವಿ. ಇವಾಗ ಎಲ್ರು ಹಾಸ್ಪಿಟಲ್ ಇದಾರೆ. ನಾನು ಹೇಳಿದ್ದೇನು ನೀವು ಮಾಡಿದ್ದೆ, ನೀವು ಬರೀ ಹೆದರ್ಸಿ ಬಂದ್ರಿ ಅಂತ ತಾನೆ ಹೇಳಿದ್ದು. ಕೆಲವೊಮ್ಮೆ ಹಿಂಗಾಗುತ್ತೆ ಸರ್, ಟೆನ್ಷನ್ ಮಾಡ್ಕೋಬಿಡಿ. ನಮ್ ಕೆಲ್ಸ ಆಯ್ತು, ಇನ್ನಿದಕ್ಕೂ ನಮ್ಗೂ ಸಂಬಂಧ ಇಲ್ಲ. ಶೃಂಗಾರದ ಹೊಂಗೆ ಮರಹು ಬಿಟ್ಟಿದೆ, ನಾಚಿಕೆ ನಮ್ಮ ಜೊತೆ ಟೂ ಬಿಟ್ಟಿದೆ. ಬಾಬಯ್ಯ ಚೆಂಡುವ ಕೇಳ್ದಲ್ಲ ತಂದಿದ್ದೀನಿ ಕೊಡೋರು. ರೋಸು ತುಂಬಾ ಕಾಸ್ಟ್ಲಿ, ಇದಕ್ಕೆಲ್ಲ ಚೆಂಡುವನೇ ಬೆಸ್ಟ್. ಏನ್ ಬಾಬಯ್ಯ ಹಾಸಿಗೆ ಮೇಲೆಲ್ಲ ಹೂ ಚೆಲ್ತಿದ್ಯಾ, ಏನ್ ವಿಶೇಷ? ನೀನಿನ್ನು ಚಿಕ್ಕವನು, ಅದೆಲ್ಲ ನಿನಗೆ ಅರ್ಥ ಆಗಲ್ಲ, ಹೋಗು. ಅದೇನು ಅಂತ ನಂಗೂ ಹೇಳು ಬಾಬಯ್ಯ, ನಾನು ತಿಳ್ಕೊತೀನಿ. ಓ ಅದ ಮಗನೇ, ವದ್ದ ಅಂದ್ರೆ
ಇನ್ನು ಗಡ್ಡ ಮಿಸೇನೆ ಬಂದಿಲ್ಲ, ಆಗ್ಲೂ ಡಬಲ್ ಮೀನಿಂಗ್ ಮಾತಾಡ್ತೀಯ. ವಾಗ ವಾಗಲೇ ಎಲ್ಲ ಗೊತ್ತಾಯ್ತು ಬಿಡು ಬಾಬಯ್ಯ. ಏಯ್ ವಾಗ ಫಸ್ಟ್. ಆಯ್ತು ಬಿಡಪ್ಪ, ಆದ್ರೂ ಎಂಜಾಯ್ ಎಂಜಾಯ್. ಶೃಂಗಾರದ ಹೊಂಗೆ ಮರಹು ಬಿಟ್ಟಿದೆ, ನಾಚಿಕೆ ನಮ್ಮ ಜೊತೆ ಟೂ ಬಿಟ್ಟಿದೆ. ಬಾಲ ಏನಿದೆಲ್ಲ, ಯಾಕೆ ಹೂವನ ಕಿತ್ ಬಿಸಾಕಿದ್ಯಾ? ಗುಡ್ಸಿ ಸಾರ್ಸಿ ಒರ್ಸಕ್ ನಾನಿದ್ದೀನಲ್ಲ, ಅದಕ್ಕೆ ಈ ರೀತಿ ಮಾಡ್ತಾ ಇದ್ಯಾ? ಯಾಕೋ ಈ ತರ ಕಸ ಮಾಡಿದ್ಯಾ? ಇದು ಕಸ ಅಲ್ಲ ಬೇಬಿ. ಮತ್ತಿನ್ನೇನು? ಶೃಂಗಾರದ ಹೊಂಗೆ ಮರಹು ಬಿಟ್ಟಿದೆ, ನಾಚಿಕೆ ನಮ್ಮ ಜೊತೆ ಟೂ ಬಿಟ್ಟಿದೆ. ಮತ್ತೆ ಮತ್ತೆ ಹಾಡ್ತಾ ಇದ್ರೆ ಬಾಯ್ ಮೇಲೆ ನಾಲ್ಕ ಬಾರಿಸ್ತೀನಿ. ನಾನು ಹಾಡ್ತಿದ್ರು ನಿನಗೆ ಗೊತ್ತಾಗ್ತಾನೆ ಇಲ್ವಾ ದಿವ್ಯಾ? ಏನ್ ಗೊತ್ತಾಗದು, ಇಬ್ಬರ ಕಾಮನೆ ನೂರು ತುಟಿ ಗಾಯಕ್ಕೆ ದೆವ್ವ ಮೆಟ್ಕೊಂಡಿರೋ ತರ ಹಾಡ್ಬೇಡ. ಹಾಡ್ ಬೇರೆ ಕೇಳು ನಿನ್ ಮುಖಕ್ಕೆ, ನಿನ್ ಹಾಡ್ ಕೇಳಿ ಕೇಳಿ ಕಿವಿನೇ ಬಿದ್ದು ಹೋಗ್ತಾ ಇದೆ. ಏನ್ ಬೇಬಿ ನೀನು, ನನ್ ಫೀಲಿಂಗ್ಸ್ ಅರ್ಥ ಮಾಡ್ಕೊಳಲ್ಲ. ಫೀಲಿಂಗ್ಸ್ ನೋಡು, ನಾನ್ ಹೊರಗಡೆ ಹೋಗಿ ಬರೋ ಅಷ್ಟರಲ್ಲಿ ಇದೆಲ್ಲ ಕ್ಲೀನ್ ಆಗಿರ್ಬೇಕು, ಇಲ್ಲ ಅಂದ್ರೆ ಆ ಮುತ್ಕ ಇನ್ನೂ ನನ್ನ ತಲೆಗೆ ಕಟ್ತಾನೆ. ಬೇಬಿ ಇವತ್ತು ರಾತ್ರಿ ಆದರೆ ನಮ್ಮ ಫಸ್ಟ್ ನೈಟು. ಫಸ್ಟ್ ನೈಟಾ? ನಿನಗೇನಾದರೂ ತಲೆ ಕೆಟ್ಟಿದ್ಯಾ ಬೇಬಿ? ಈ ಮನೇಲಿ ನಮ್ಮ ಫಸ್ಟ್ ನೈಟ್ ಅಲ್ವಾ. ಇವಾಗ ನನಗೆ ಅರ್ಥ ಆಗ್ತಿದೆ, ಈ ಬೆಡ್ಡು ಹೂವು ಸಾಲದು ಅಂತ ನೀನು ಬೇರೆ. ಇಂಥ ಆಸೆ ಎಲ್ಲ ನನ್ನ ಹತ್ರ ಇಟ್ಕೋಬೇಡ. ಯಾಕೆ ಬೇಬಿ? ಅದಕ್ಕೆ ಅಂತ ಇಷ್ಟೆಲ್ಲ ಅರೇಂಜ್ಮೆಂಟ್ ಮಾಡಿದ್ದೀನಿ. ನಿನ್ನ ಅರೇಂಜ್ಮೆಂಟ್ ಮನೆ ಹಾಳಾಗ ನನಗೆ ಇದೆಲ್ಲ ಇಷ್ಟ ಇಲ್ಲ ಅಂತ ಮೊದಲೇ ಹೇಳಿಲ್ವಾ? ಬೇಬಿ ಬೇಬಿ ಪ್ಲೀಸ್ ಬೇಬಿ, ನನ್ನ ಬೇಬಿಗೆ ನಾಚಿಕೆ ಅನ್ಸುತ್ತೆ. ಬೇಬಿ ಬೇಬಿ. ವಾವ್ ಸತ್ಯ, ಮಾತಾಡಕ್ಕೆ ಬರಲ್ಲ ಅಂದ್ರಿ, ಇಷ್ಟು ಅದ್ಭುತವಾಗಿ ಮಾತಾಡ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಈ ಐಡಿಯಾ ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ಸೆನ್ಸೇಷನಲ್ ಮೂಡಿಸುತ್ತೆ. ಥ್ಯಾಂಕ್ ಯು ಮೇಡಮ್. ಇಂಥ ಐಡಿಯಾ ನಿಮ್ಮ ತಲೆಯಲ್ಲಿ ಬಂದಿದೆ ಅಂದರೆ ಡೆಫಿನೆಟ್ಲಿ ರಿಸರ್ಚ್ ಇಲ್ದಿರಾ ಸಾಧ್ಯನೇ ಇಲ್ಲ. ಸೊ ನಮಗೀಗ ನಿಮ್ಮ ಬಗ್ಗೆ ತಿಳ್ಕೊಳೋ ಕುತೂಹಲ. ನೀವು ಎಲ್ಲಿಯವರು, ಏನು ಓದಿದ್ದೀರಾ? ಯಾವ್ದು ನಿಮ್ಮ ಕಾಲೇಜು? ನಿಮ್ಮ ಕ್ವಾಲಿಫಿಕೇಶನ್ ಏನು ಅಂತ ತಿಳ್ಕೋಬಹುದಾ? ಕಾರ್ತಿಕ್ ಬರಲ್ಲ ಡಾರ್ಲಿಂಗ್, ಗ್ಯಾರಂಟಿ ಬರಲ್ಲ, ಟ್ರಸ್ಟ್ ಮಿ. ಎಸ್
ಇಂಜಿನಿಯರಿಂಗ್. Satya is an engineer. Our qualification, engineering. ಆದ್ರೆ ನೀವೆಲ್ಲ ಅನ್ಕೊಂಡಿರೋ ಹಾಗೆ ಯಾವುದೋ ಕಾಲೇಜಲ್ಲಿ ಓದಿ ಯೂನಿವರ್ಸಿಟಿಯಿಂದ ಡಿಗ್ರಿ ತಗೊಂಡಿರೋ ಇಂಜಿನಿಯರ್ ಅಲ್ಲ. ಜೀವನದ ಅನುಭವದಿಂದ ಎಲ್ಲವನ್ನು ಕಲ್ತಿರೋ ಸ್ಕಿಲ್ಡ್ ಇಂಜಿನಿಯರ್. ಪುಸ್ತಕ ಓದಿ ಮಕ್ಕಿಕ ಮಕ್ಕಿ ಮಾಡಿ ಎಕ್ಸಾಮ್ ಬರೆದು ಇಂಜಿನಿಯರ್ ಆದವಳಲ್ಲ ಇವಳು, ಫೀಲ್ಡ್ಗಿಳಿದು ಇಂಜಿನಿಯರ್ ಆದವಳು. ಸತ್ಯನ್ಗೆ ಹೊಸದಾಗಿ ಯೋಚನೆ ಮಾಡೋ ಶಕ್ತಿ ಇದೆ. ಶಿ ಸೋ ಪ್ರಾಕ್ಟಿಕಲ್, ಎಲ್ಲದರಲ್ಲೂ ಒಂದು ಹೊಸತನ ಕಾಣ್ತಾಳೆ. ಶಿ ಸೋ ಪ್ರೋಗ್ರೆಸಿವ್. ಆ ಶಕ್ತಿ ಹುಟ್ಟಿರೋದೆ ಇವಳ ಪ್ರಾಕ್ಟಿಕಲ್ ನಾಲೆಜ್ ಇಂದ. ಶಿ ಇಸ್ ಅ ವೆರಿ ಪ್ರೋಗ್ರೆಸಿವ್ ವುಮನ್. I'm so proud of her. ಇವತ್ತು ಈ ಪ್ರಾಜೆಕ್ಟ್ ನ ಸಂಪೂರ್ಣ ಕ್ರೆಡಿಟ್ ಇವಳಿಗೆ ಸಲ್ಲಬೇಕು. ಕಂಗ್ರ್ಯಾಚುಲೇಷನ್ ಸತ್ಯ, ಅಂಡ್ ಥ್ಯಾಂಕ್ ಯು ಸೋ ಮಚ್. You deserve this. You deserve the best.
ಸರ್, ನಿಮ್ಮಿಬ್ರದ್ದು ಒಂದು ಫೋಟೋ ತಗೋಬೋದಾ? ಶೋ, ವೈ ನಾಟ್. Oh, oh, oh.